ಕಂದುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಎನ್ನುವ ಸರಳ ಪ್ರಯೋಗ ಮಾಡೋಣ. ಈ ಪ್ರಯೋಗಕ್ಕೆ ಒಂದು ಜಗ್ ನೀರು, ಮಂಜುಗಡ್ಡೆ ಇದ್ದರೆ ಸಾಕು. ಈಗ ಈ ಮಂಜುಗಡ್ಡೆಯನ್ನು ನೀರು ತುಂಬಿರುವ ಜಗ್ಗಿನಲ್ಲಿ ಹಾಕೋಣ. ಹಾ ನೋಡಿ, ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತಿದೆ. ಏಕೆ ತೇಲುತ್ತಿದೆ ಅಂದರೆ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಹಾಗಾಗಿ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತಿದೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಸರಳ ಪ್ರಯೋಗದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.